Morning students, yesterday we have started with a new topic, namely classification of elements and periodicity in properties. Simply you can say we started discussing about the periodic table. Initially the arrangement of the elements were according to the Mendeleev's. Later it has been modified according to modern periodic law. The law states that the properties of elements are the periodic functions of their atomic number. Mendeleev's prakara, based on their atomic mass itto, it has been modified according to their periodic properties. Are the properties of elements of the periodic functions of their atomic number is the modern periodic law. Nimge periodic table bagge minimum mahiti irlebeku ninne helide nanu. Periodic table ana itkondo minimum 30 elements varagu adara name, symbol, atomic number, mass number matta electronic configuration annu sahita practice madlebeku. ಈ ರೀತಿ ಇರತಕ್ಕಂಥ ಪಿರಿಯಾಡಿಕ್ ಟೇಬಲ್ ದಲ್ಲಿರುವ ಎಲಿಮೆಂಟ್ಸನ್ನು 7 ಹಾರಿಜಾಂಟಲ್ ರೋಸ್ ಅಂತ ಕ್ಲಾಸಿಫೈ ಮಾಡಿದರೆ ಅವುಗಳನ್ನು ಪಿರಿಯಡ್ಸ್ ಅಂತ ಹೇಳ್ತೀವಿ. ಬ್ರೀಫ್ ಇನ್ಫಾರ್ಮೇಷನ್ ಐ ಹ್ಯಾವ್ ಗಿವನ್ ರಿಗಾರ್ಡಿಂಗ್ ಆಲ್ ದ 7 ಪಿರಿಯಡ್ಸ್. ಅದರಲ್ಲಿ ಫಸ್ಟ್ ಪಿರಿಯಡ್ ಈಸ್ ವೆರಿ ಶಾರ್ಟ್ ಪಿರಿಯಡ್, ಸೆಕೆಂಡ್ ಆ್ಯಂಡ್ ಥರ್ಡ್ ಪಿರಿಯಡ್ಸ್ ಆರ್ ದ ಶಾರ್ಟ್ ಪಿರಿಯಡ್ಸ್, ಫೋರ್ತ್ ಆ್ಯಂಡ್ ಫಿಫ್ತ್ ಆರ್ ದಿ long periods, whereas the 7th period is the incomplete period. Then the elements in the periodic table have been classified into 18 vertical columns. Ondrinda 18 varugu number kodri. Modlagin system Roman numbers alli ittu. Now you can give the number simply from 1 to 18. Instead of studying all the vertical columns separately from 1 to 18, we have to classify them as a S, P, D and F block elements. S block elements andre the elements placed in a group only from 1 and 2. Ondu mattu eradne group alli irthakkanta elements anna except hydrogen we should call them as a S block elements. Avugala general electronic configuration kalisidivi, ns to the power 1 to 2. ಅದೇ ಟೈಪ್ ಪಿ ಬ್ಲಾಕ್ ಎಲಿಮೆಂಟ್ಸ್ ಯಾವುದಕ್ಕೆ ಕರಿಬೇಕು ಅಂದರೆ ದ ಎಲಿಮೆಂಟ್ಸ್ ಪ್ಲೇಸ್ಡ್ ಇನ್ ಎ ಗ್ರೂಪ್ ಫ್ರಾಮ್ 13 to 18 ಇನ್ ದ ಲಾಂಗ್ ಫಾರ್ಮ್ ಆಫ್ ಪಿರಿಯಾಡಿಕ್ ಟೇಬಲ್ ಆರ್ ಕಾಲ್ಡ್ ಎಸ್ ಎ ಪಿ ಬ್ಲಾಕ್ ಎಲಿಮೆಂಟ್ಸ್. ದ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಈಸ್ ಎನ್ ಎಸ್ ಟು ದ ಪವರ್ 1 to 2, ಎನ್ ಪಿ ಟು ದ ಪವರ್ 1 to 6, ಎನ್ ಎಸ್ ಟು ದ ಪವರ್ 2, ಎನ್ ಪಿ ಟು ದ ಪವರ್ 1 to 6 ಇಸ್ ದ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಪಿ ಬ್ಲಾಕ್ ಎಲಿಮೆಂಟ್ಸ್. ಅದರಲ್ಲಿನೇ 18th ಗ್ರೂಪಲ್ಲಿರುವ ಎಲಿಮೆಂಟ್ಸ್ಗೆ ಸಪ್ರೇಟ್ ಆಗಿ ಕರೀಬೇಕು. ಅದು ನೋಬಲ್ ಗ್ಯಾಸಸ್ ಅಥವಾ ಇನರ್ಟ್ ಗ್ಯಾಸಸ್ ಅಥವಾ ರೇರ್ ಗ್ಯಾಸಸ್ ಅಂತ ಕರಿಬೇಕು. ಅವುಗಳ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎನ್ ಎಸ್ ಟು ಎನ್ ಪಿ 6 ಕಾನ್ಫಿಗರೇಷನ್ ಆಗಿರುತ್ತೆ, ಎಕ್ಸೆಪ್ಟ್ ಹೀಲಿಯಂ. ಯಾಕಂದರೆ ಹೀಲಿಯಂದಲ್ಲಿ ಎರಡು ಎಲೆಕ್ಟ್ರಾನ್ಸ್ಗಳು ಇರೋದ್ರಿಂದ ಅದರ ಕಾನ್ಫಿಗರೇಷನ್ ವಿಲ್ ಬಿಕಮ್ ಓನ್ಲಿ 1s2. ಅದನ್ನು ಹೊರತುಪಡಿಸಿ ದೇ ವಿಲ್ ಹ್ಯಾವ್ ns2 np6 ಕಾನ್ಫಿಗರೇಷನ್. ದೆನ್ ದ ಎಲಿಮೆಂಟ್ಸ್ ಪ್ಲೇಸ್ಡ್ ಇನ್ ದ ಮಿಡ್ಲ್ ಆಫ್ ದ ಪಿರಿಯಾಡಿಕ್ ಟೇಬಲ್ ಫ್ರಮ್ ಗ್ರೂಪ್ ನಂಬರ್ 3 to 12 ಇನ್ ದ ಲಾಂಗ್ ಫಾರ್ಮ್ ಆಫ್ ಪಿರಿಯಾಡಿಕ್ ಟೇಬಲ್ ಆರ್ ಕಾಲ್ಡ್ ಎಸ್ ಎ ಡಿ ಬ್ಲಾಕ್ ಎಲಿಮೆಂಟ್ಸ್. ಅವುಗಳ ಸ್ಪೆಷಲ್ ನೇಚರ್ಗಳನ್ನು ಸಪ್ರೇಟಾಗಿ ಮತ್ತೆ ಕಲ್ತ್ಕೊಳ್ತೀವಿ. ಜಸ್ಟ್ ಬ್ರೀಫ್ ಹೇಳೋದಾದರೆ ದೇವೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಸ್ n-1, ಡಿ ಟು ದ ಪವರ್ 1 to 10, ಎನ್ ಎಸ್ ಟು ದ ಪವರ್ 1 to 2 ಇಸ್ ದ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸ್. ವೆರೆಸ್ ದ ಎಲಿಮೆಂಟ್ಸ್ ಪ್ಲೇಸ್ಡ್ ಬಿಲೋ ದ ಪಿರಿಯಾಡಿಕ್ ಟೇಬಲ್ ಹ್ಯಾವಿಂಗ್ ಲ್ಯಾಂಥನೈಡ್ಸ್ ಆ್ಯಂಡ್ ಆಕ್ಟಿನೈಡ್ ಸಿರೀಸ್ ಆರ್ ಕಾಲ್ಡ್ ಆಸ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಅವುಗಳ ಕಾನ್ಫಿಗರೇಷನ್ ಸ್ವಲ್ಪ ಡಿಫಿಕಲ್ಟ್ ಇದೆ ಅನ್ನೋದನ್ನು ಹೇಳೋದಾದರೆ n-2 ಎಫ್ ಟು ದ ಪವರ್ 1 to 14, n-1 d to the power 0 to 1, and ns to the power 2 is the general electronic configuration of
F block elements. ಇಷ್ಟೆಲ್ಲ ಕಲ್ತ್ಕೊಂಡ ನಂತರ ವಿಲ್ ಮೂವ್ ಆನ್ ಟು ದ ರಿಮೈನಿಂಗ್ ಪ್ರಾಪರ್ಟೀಸ್. ಸಮ್ ಆಫ್ ದ ಪ್ರಾಪರ್ಟೀಸ್ ಯು ಹ್ಯಾವ್ ಟು ರಿಕಾಲ್, ಯು ಹ್ಯಾವ್ ಟು ಸ್ಟಡಿ, ಬಟ್ ಐ ಆಮ್ ನಾಟ್ ಗೋಯಿಂಗ್ ದ ಡೀಟೇಲ್ಸ್ ಬಿಕಾಸ್ ವಿ ಆಲ್ರೆಡಿ ಸ್ಟಡೀಡ್ ದೋಸ್ ಇನ್ ದ ಕೆಮಿಕಲ್ ಬಾಂಡಿಂಗ್ ಅಂಡ್ ಮಲಿಕ್ಯುಲರ್ ಸ್ಟ್ರಕ್ಚರ್ ಟಾಪಿಕ್ ಅಲ್ಲಿ ಅವುಗಳ ಬಗ್ಗೆ ನಾವು ಈಗಾಗಲೇ ಕಲ್ತ್ಕೊಂಡಿದ್ದೀವಿ. ಅವು ಯಾವುವು ಅಂದರೆ ಅಟಾಮಿಕ್ ರೇಡಿಯಸ್. Atomic radius or atomic size is the equilibrium distance between the center of the atom and the outermost space having the probability of finding electrons. Center dalli iruttakanta ondu atom atha central point adu suttuvaredu elluvaredu electron cloud hondirutta adana distance measure madidra it is a atomic size. ದೆನ್ ಕೋವಲೆಂಟ್ ರೇಡಿಯಸ್ ಅಂದರೆ ಎರಡು ಎಟಮ್ಗಳು ಸೇರಿಕೊಂಡು ಡೈಅಟಾಮಿಕ್ ಮಲಿಕ್ಯುಲ್ ಬಂದಿರುತ್ತೆ. ಉದಾಹರಣೆಗಾಗಿ ಹೈಡ್ರೋಜನ್ ಹೈಡ್ರೋಜನ್ ಕಂಬೈನ್ಡ್ ಟು ಫಾರ್ಮ್ ದಿ ಡೈಹೈಡ್ರೋಜನ್ ಹೆಚ್ ಟು ಬರುತ್ತೆ. ಆ ಹೈಡ್ರೋಜನ್ ಹೈಡ್ರೋಜನ್ ಎಟಮ್ ಸೇರಿಕೊಂಡು ಹೈಡ್ರೋಜನ್ ಮಲಿಕ್ಯುಲ್ ಕೊಟ್ಟಾಗ ಎರಡೂ ಎಟಮದ ಸೆಂಟ್ರಲ್ ಪಾಯಿಂಟನ್ನು ನೀವು ಮೆಜರ್ ಮಾಡಿದರೆ ಬಾಂಡ್ ಲೆಂತ್ ಆಗುತ್ತೆ. ಆ ಬಾಂಡ್ ಲೆಂತ್ ಅದ ಹಾಫ್ ಡಿಸ್ಟನ್ಸ್ ಅನ್ನ ಮೆಜರ್ ಮಾಡಿ ದಟ್ ಈಸ್ ಕೋವಲೆಂಟ್ ರೇಡಿಯಸ್. ದೇರ್ಫೋರ್ ಒನ್ ಹಾಫ್ ಆಫ್ ದ ಡಿಸ್ಟನ್ಸ್ ಬಿಟ್ವೀನ್ ದಿ ಡಿಸ್ಟನ್ಸ್ ಬಿಟ್ವೀನ್ ದಿ ಡೈಅಟಾಮಿಕ್ ಡಿಸ್ಟನ್ಸ್ ಡಿಸ್ಟನ್ಸ್ ಇನ್ ದ ಡೈಅಟಾಮಿಕ್ ಮಾಲಿಕ್ಯೂಲ್. ಬಟ್ ವಂಡರ್ವಾಲ್ ರೇಡಿಯಸ್ ಅಥವಾ ವಂಡರ್ವಾಲ್ ಫೋರ್ಸ್ ಅಂತ ಯಾವ ಕರಿಬೇಕು ಅಂದರೆ ಎರಡು ಡೈಅಟಾಮಿಕ್ ಮಲಿಕ್ಯೂಲ್ಗಳು ಒಂದರ ಬಾಜು ಒಂದು ಬಂದಾಗ ಅದರ ಮಧ್ಯೆ ಸ್ವಲ್ಪ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಎರಡೂ ಮಲಿಕ್ಯುಲದ ಸೆಂಟ್ರಲ್ ಪಾಯಿಂಟನ್ನು ಮೆಜರ್ ಮಾಡಿದರೆ ಬಾಂಡ್ ಲೆಂತ್, ಅದರ ಬಾಂಡ್ ಲೆಂತ್ ಅದ ಒನ್ ಹಾಫ್ ಡಿಸ್ಟನ್ಸ್ ಮೆಜರ್ ಮಾಡಿ ಅಂದರೆ ಒನ್ ಹಾಫ್ ಆಫ್ ದ ಡಿಸ್ಟನ್ಸ್ ಬಿಟ್ವೀನ್ ದಿ ಟೂ ಕಂಬೈನಿಂಗ್ ಮಾಲಿಕ್ಯುಲ್ಸ್ ಇಸ್ ಕಾಲ್ಡ್ ಎಸ್ ಎ ವಂಡರ್ ವಾಲ್ ರೇಡಿಯಸ್. ದಟ್ ಯು ಹ್ಯಾವ್ ಸ್ಟಡೀಡ್ ಆಲ್ರೆಡಿ ಇನ್ ದ topic chemical bonding and molecular structure. Some of the important properties we have to study. ಸಾಕಷ್ಟು ಸಾರಿ ಇದು ವರ್ಡ್ ರಿಪೀಟ್ ಆಗುತ್ತೆ, ಅಲ್ಲಿ ನಾವು ಪದೇ ಪದೇ ಡೆಫಿನಿಷನ್ ಅನ್ನು ಕೊಡಲಿಕ್ಕಿಲ್ಲ. ಈಗ ಒಂದ್ಸಾರಿ ಪೂರ್ತಿ ಡೆಫಿನಿಷನ್ ಅನ್ನು ಅರ್ಥ ಮಾಡ್ಕೊಂಡ್ಬಿಡಿ. ದಟ್ ಈಸ್ ಅಯೋನೈಸೇಷನ್ ಎನರ್ಜಿ ಅಂದ್ರೆ ಒಂದೇ, ಅಥವಾ ಅಯೋನೈಸೇಷನ್ ಪೊಟೆನ್ಸಿಯಲ್ ಅಂದ್ರೆ ಒಂದೇ, ಅಥವಾ ಅಯೋನೈಸೇಷನ್ ಎಂಥಾಲ್ಪಿ ಅಂದ್ರೆ ಒಂದೇ. ಆಲ್ ದ ತ್ರೀ ಟರ್ಮ್ಸ್ ವಿಲ್ ಹ್ಯಾವ್ ದ ಸೇಮ್ ಮೀನಿಂಗ್. ಇನ್ಮೇಲೆ ಯಾವ್ದಾರ ಒಂದು ಬಳಸ್ತಿರ್ತೀವಿ ನಾವು, ಬಟ್ ಮೂರು ಗೊತ್ತಿರಲಿ. ಅಯೋನೈಸೇಷನ್ ಎಂಥಾಲ್ಪಿ, ಅಯೋನೈಸೇಷನ್ ಪೊಟೆನ್ಸಿಯಲ್, ಅಯೋನೈಸೇಷನ್ ಎನರ್ಜಿ will have the same meaning. Let us study what is its definition. Ionization energy is defined as the amount of energy which is required to remove the most loosely bound electron. The amount of energy required to remove the most loosely bound electron from the outermost orbit of an isolated gaseous atom to form the cation is called as ionization energy. Andre ondu udaharane tegekodri, sodium da configuration bariyodadre there are two electrons in the 1s, there are two electrons in 2s, 1s to 2s to 2p6 p orbital dalli r electrons adavu and there is one electron in the 3s. 1s2 2s2 2p6 3s1 is the electronic configuration for sodium.
Comparatively, what electron is there in the outer orbit is loosely held. That electron can be removed by applying certain energy. That energy you are applying to remove the loosely bound electron from the outermost orbit of a gaseous isolated atom to form the cation is called as a ionization enthalpy. Sodium atom ide nimantra gaseous state alli aa sodium atom iddidanna Na plus anta maartivi gaseous state alli andre ondu electron tagi aa ondu electron anna sodium atom da kone orbit dinda tagadu Na plus gas anna padedukolbekadre certain energy anna ನೀವು ಹಾಕ್ತೀರಿ ಆ ಎನರ್ಜಿಯನ್ನೇ ಅಯೋನೈಸೇಷನ್ ಎನರ್ಜಿ ಅಥವಾ ಅಯೋನೈಸೇಷನ್ ಪೊಟೆನ್ಶಿಯಲ್ ಅಂತ ಕರೀಬೇಕು ಈ ರೀತಿಯಾಗಿರತಕ್ಕಂತ ಅಯೋನೈಸೇಷನ್ ಎನರ್ಜಿ ನಾವು ಪಿರಿಯಾಡಿಕ್ ಟೇಬಲ್ ದಲ್ಲಿ ಅಲಾಂಗ್ ದ ಪಿರಿಯಡ್ ಡೌನ್ ದ ಗ್ರೂಪ್ ಹೋದ್ರೆ ಯಾವ ರೀತಿ ಬದಲಾವಣೆ ಇರುತ್ತೆ ಅನ್ನೋ ಪಾಯಿಂಟ್ ಅನ್ನು ಕೂಡ ಹೇಳಬೇಕು ದಿಸ್ ಅಯೋನೈಸೇಷನ್ ಎನರ್ಜಿ ಹೌ ಡಸ್ ಇಟ್ ವೇರೀಸ್ ಅಂತ ಹೇಳ್ತಾನೆ This ionization energy increases along the period and this ionization energy decreases down the group andre periodic table bagge write maadi kottidivalla ಆ ಪಿರಿಯಾಡಿಕ್ ಟೇಬಲ್ ದಲ್ಲಿ ಲೆಫ್ಟ್ ದಿಂದ ರೈಟ್ ಗೆ ನೀವು ಹೋಗ್ತಾ ಹೋದ್ರೆ ಅವುಗಳ ಅಯನೈಸೇಷನ್ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನ ಮೇಲಿಂದ ಕೆಳಗೆ ಇಫ್ ಯು ಟೇಕ್ ಎನ್ ಎ ಪರ್ಟಿಕ್ಯುಲರ್ ಗ್ರೂಪ್ ಅನ್ನು ತೆಗೆದುಕೊಂಡು ಮೇಲಿಂದ ಕೆಳಗೆ ಬಂದ್ರೆ ಅವುಗಳ ಅಯನೈಸೇಷನ್ ಎನರ್ಜಿ ಕಡಿಮೆ ಆಗ್ತಾ ಬರುತ್ತೆ ಅನ್ನೋ ಮಾಹಿತಿಯನ್ನು ಹೇಳಬೇಕು ದೋ ದ ಸಿಂಪಲ್ ಇನ್ಫಾರ್ಮೇಶನ್ ಐ ಹ್ಯಾವ್ ಗಿವನ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ಕ್ವೆಶ್ಚನ್ ಫಾರ್ 3 ಮಾರ್ಕ್ಸ್ ಏನಂತ ವಾಟ್ ಈಸ್ ಅಯನೈಸೇಷನ್ ಎನರ್ಜಿ Question mark. How does it varies along the period and down the group? Panta kertare. Avaga ionization energy definition anna bariri. Example bariyodu beda. How does it varies along the period and down the group? Pandre. Maithi helbeku. Mathesar energy definition on komedi. Ionization energy is the amount of energy which is required to remove the most loosely bound electron from the outermost orbit of an gaseous isolated atom to form the cation is called as ionization energy ee riti agirthakanta ionization energy anna innu convince madlikke ond example tagondidini I have written the diagram that is the simple arrangement of electrons in the sodium atom ankondre 1s dalli 2 electron 2s dalli 2 electrons ide 3p dalli 1s 2 2s 2 2p dalli 6 electrons ide adra 3s dalli onde ond electron ide aa 3s dalli irthakkanta electron comparatively loosely arrange agide aa loosely arrange agirthakkanta electron anna tagedu ಸೋಡಿಯಂ ಅಯಾನ್ ಅನ್ನು ಗ್ಯಾಸಿಯಸ್ ಸ್ಟೇಟಲ್ಲಿ ಪಡೆದುಕೊಳ್ಬೇಕಾದ್ರೆ ಎಷ್ಟು ಎನರ್ಜಿ ಹಾಕ್ತಿರೋ ದಟ್ ಎನರ್ಜಿ ಇಸ್ ಕಾಲ್ಡ್ ಎಸ್ ಎ ಅಯೋನೈಸೇಷನ್ ಎನರ್ಜಿ ಆರ್ ಅಯೋನೈಸೇಷನ್ ಪೊಟೆನ್ಸಿಯಲ್ ಆರ್ ಅಯೋನೈಸೇಷನ್ ಎಂಥಾಲ್ಪಿ ಅಂತ ಕರಿಬೇಕು ನೀವು ಪಿರಿಯಾಡಿಕ್ ಟೇಬಲಲ್ಲಿ ಲೆಫ್ಟ್ದಿಂದ ರೈಟ್ಗೆ ಹೋಗ್ತಾ ಹೋದರೆ ಪಿರಿಯಡ್ಸಲ್ಲಿ ಪರ್ಟಿಕ್ಯುಲರ್ ಪಿರಿಯಡಲ್ಲಿ ಅವುಗಳ ಅಯೋನೈಸೇಷನ್ ಎನರ್ಜಿ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಮತ್ತೆ ಡೌನ್ ದ ಗ್ರೂಪ್ ಅನ್ನು ಬಂದರೆ ದ ಅಯೋನೈಸೇಷನ್ ಎನರ್ಜಿ ಗೆಟ್ಸ್ ಡಿಕ್ರೀಸಸ್ ಇದೇ ಟೈಪ್ ಒನ್ ಮೋರ್ ಇನ್ಫಾರ್ಮೇಶನ್ ವಿ ಹ್ಯಾವ್ ಟು ಇಂಡಿಕೇಟ್ ದಟ್ ಈಸ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ದೀಸ್ ಆರ್ ದಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯು ಮಸ್ಟ್ ಎಕ್ಸ್ಪೆಕ್ಟ್ ಇನ್ ದ ಎಕ್ಸಾಮ್ ಫಾರ್ 3 ಮಾರ್ಕ್ಸ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಆ ಹೆಡ್ಡಿಂಗ್ ಅಲ್ಲೇ ಸ್ವಲ್ಪ ಮಾಹಿತಿ ಇದೆ ಇದರ ಆಲ್ಮೋಸ್ಟ್ ರಿವರ್ಸ್ ರೀತಿ ಹೇಳ್ಬೋದು ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಇಸ್ ಡಿಫೈನ್ಡ್ ಆಸ್ the amount of energy alli hakidre illi thane baruthe the amount of energy released during
the addition of during the addition of electron during the addition of electron or during the addition of electrons into outermost orbit of into outermost orbit of outermost orbit of gaseous atom alli last orbit dalli irthakkanta loosely bound electron anna tagilike energy anna hakidri illi reverse agide gaseous atom ondu atom dalli kone orbit allige electron anna haaktiri electron anna hakidaga certain energy bidugade aayitu energy bidugade aayitu ಎಷ್ಟು ಅಮೌಂಟ್ ಎನರ್ಜಿ ರಿಲೀಸ್ ಆಯಿತು ಅದನ್ನು ನಾವು ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂತ ಕರಿಬೇಕು ದ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ಡ್ ಡ್ಯೂರಿಂಗ್ ದಿ ಎಡಿಷನ್ ಆಫ್ ಒನ್ ಆರ್ ಮೋರ್ ಎಲೆಕ್ಟ್ರಾನ್ ಫ್ರಮ್ ಇನ್ ಟು ದಿ ಔಟರ್ ಮೋಸ್ಟ್ ಆರ್ಬಿಟ್ ಆಫ್ ಎ ಗ್ಯಾಸಿಯಸ್ ಎಟಮ್ ಇಸ್ ಕಾಲ್ಡ್ ಎಸ್ ಎ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಸೇ ಫಾರ್ ಎಕ್ಸಾಂಪಲ್ ಸಿಎಲ್ ಮೈನಸ್ ವಾಸ್ ಫಾರ್ಮ್ಡ್ during the reaction to this cl minus you have added one electron so therefore it gets converted into cl atom in the gaseous state during the process certain amount of energy released energy hakidre delta h positive anta torisbeku energy release aadre bidigade aadre delta h negative anta torisbeku the amount of energy released during the addition of one or more electron into the outermost orbit of gaseous atom is called as electron gain enthalpy so again this statement can be carried as it is how does it varies along the period down the group and the same carry maadi electron gain enthalpy electron gain enthalpy increases along the period and it gets decreases down the group melinda kelige group alli bandre kadime aagbeku left dinda right the period ge nimmu aadre ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಇನ್ಕ್ರೀಸ್ ಆಗುತ್ತೆ ಅನ್ನೋ ಮಾಹಿತಿ ಇದೆ ಎರಡರ ಒಂದು ಕಂಪಲ್ಸರಿ ಕೇಳೇ ಕೇಳ್ತಾರೆ ದೆನ್ ಕಮ್ಸ್ ದಿ ಎಲೆಕ್ಟ್ರೋನೆಗೆಟಿವಿಟಿ ಈಸ್ ಅನದರ್ ಪ್ರಾಪರ್ಟಿ ಎಲೆಕ್ಟ್ರೋನೆಗೆಟಿವಿಟಿ ಅಂದ್ರೆ ಒಂದು ಬಿಫೋರ್ ಟು ದ ಡೆಫಿನೇಷನ್ ಐ ವಿಲ್ ಕನ್ವಿನ್ಸ್ ಯು ದಟ್ ಇನ್ ಹೈಡ್ರೋಜನ್ ಬ್ರೋಮೈಡ್ ಒನ್ ಪೇರ್ ಆಫ್ ಎಲೆಕ್ಟ್ರಾನ್ ವಾಸ್ ಶೇರ್ಡ್ ಈಕ್ವಲಿ between the atoms therefore you can say definitely it's a covalent bond but after formation of a covalent bond what the bromine atom do this bromine have a ability to attract that shared pair of electron towards itself then it becomes small negative charge hydrogen becomes small positive charge you studied already in the chemical bonding polar bond polarity polar compounds you studied that can be said easily that ability of to attract the shared pair of electrons towards itself is called as electronegativity hydrogen bromide hydrogen chloride hydrogen fluoride hydrogen iodide ಇವೆಲ್ಲವುಗಳನ್ನು ತೆಗೆದುಕೊಳ್ತಾ ಬನ್ನಿ ಹೈಡ್ರೋಜನ್ ಮತ್ತು ಇನ್ನೊಂದು ಎಟಮದ ಮಧ್ಯೆ ಒಂದು ಪೇರ್ ಆಫ್ ಎಲೆಕ್ಟ್ರಾನ್ ಏನೋ ಸಮನಾಗಿ ಹಂಚಿಕೆ ಆಗಿ ಕೋವಲೆಂಟ್ ಬಾಂಡ್ ಬಂದಿತ್ತು ಆದರೆ ಬಾಂಡ್ ಬಂದ ನಂತರ ಆ ಒಂದು ಎಟಮ್ ಮೋರ್ ಎಲೆಕ್ಟ್ರೋ ನೆಗೆಟಿವ್ ಇರತಕ್ಕಂಥ ಕ್ಲೋರಿನ್ ಬ್ರೋಮಿನ್ ಅಯೋಡಿನ್ ಫ್ಲೋರಿನ್ ಐತೆಲ್ಲ ಆ ಒಂದು ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅನ್ನು ತನ್ನ ಕಡೆಗೆ ಅಟ್ರಾಕ್ಷನ್ ಮಾಡಿಬಿಡುತ್ತೆ ಅವಾಗ ಅದು ನೆಗೆಟಿವ್ ಚಾರ್ಜ್ ಬಂದಿರುತ್ತೆ ರಿಮೈನಿಂಗ್ ಎಟಮ್ ವಿಲ್ ಕ್ಯಾರಿ ಪಾಸಿಟಿವ್ ಚಾರ್ಜ್ that ability is called as a electronegativity therefore the ability of an atom to attract shared pair of electrons
to attract shared pair of electrons towards itself is called as a electronegativity. ಸಮನಾಗಿ ಹಂಚಿಕೆ ಆಗಿರ್ತಕ್ಕಂಥ ಒಂದು ಪೇರ್ ಆಫ್ ಎಲೆಕ್ಟ್ರಾನ್ ಅನ್ನು ತನ್ನ ಕಡೆಗೆ ಅಟ್ರಾಕ್ಷನ್ ಮಾಡ್ತಕ್ಕಂಥ ಎಬಿಲಿಟಿ ಹೊಂದಿದೆಯಲ್ಲ ಆ ಎಟಮ್ಗೆ ಎಲೆಕ್ಟ್ರೋನೆಗೆಟಿವ್ ಎಟಮ್ ಎಲೆಕ್ಟ್ರೋನೆಗೆಟಿವಿಟಿ ಅನ್ನೋ ಪ್ರಾಪರ್ಟಿಯನ್ನು ತೋರಿಸ್ಬೇಕು. ಓಕೆ ನೋಡಿ, ಮೂರಲ್ಲಿ ಒಂದು ಅಥವಾ ಎರಡು ಕೇಳ್ಬೋದು. ಡೆಫಿನೇಷನ್ನು ಹೌ ಡಸ್ ಇಟ್ ವೇರೀಸ್ ಅಂದ್ರೆ ಆಲ್ಮೋಸ್ಟ್ ಸೇಮ್ ಸ್ಟೇಟ್ಮೆಂಟ್ ಕ್ಯಾರಿ ಮಾಡ್ರಿ. Increases along the period, decreases down the group will be common statement for any type of a property they are asking in the exam. Morally, one compulsory, yaradannu kuda kelbo. Adike, don't go for selection, you must practice each and everything. In the coming days, at present I have no fair notes with me to send you, but I can make the notes afterwards. I can send you the notes afterwards. Then we have a isoelectronic ions. The definition nive helakke try maadi nanige examples anna kodtini. Take an examples of O2 minus, F minus, Na plus, Mg2 plus are the isoelectronic ions. ಏನಿದು ಬೇರೆ ಬೇರೆ ಅಯಾನ್ಸ್ ಕೊಟ್ಟೆ, ಅವಕ್ಕೆ ಐಸೋ ಎಲೆಕ್ಟ್ರಾನಿಕ್ ಅಯಾನ್ಸ್ ಅನ್ಬೇಕು ಅಂದ್ರೆ, ಲುಕ್ ಎಟ್ ದ ಹೆಡಿಂಗ್ ಗಿವನ್, ಐಸೋ ಮೀನ್ಸ್ ಸೇಮ್, ಎಲೆಕ್ಟ್ರಾನ್ ಸೇಮ್ ಎಲೆಕ್ಟ್ರಾನ್ಸ್ ಇರ್ಬೇಕಂತ ಇರ್ಬೋದ ನೋಡಿ. ವಾಟ್ ಈಸ್ ದ ಅಟಾಮಿಕ್ ನಂಬರ್ ಫಾರ್ ಆಕ್ಸಿಜನ್? 8. ಎರಡು 2 ಮೈನಸ್ ಬರ್ದೀವಿ ಅಂದ್ರೆ ಎರಡು ಎಲೆಕ್ಟ್ರಾನ್ಸ್ ಅನ್ನು ಪಡೆದುಕೊಂಡಿದೆ. ಹೌ ಮೆನಿ? 10 ಎಲೆಕ್ಟ್ರಾನ್ಸ್. ಕಮ್ ಟು ದ ನೆಕ್ಸ್ಟ್ ಒನ್, ಫ್ಲೂರಿನ್ ಅಟಾಮಿಕ್ ನಂಬರ್ ಇಸ್ 9. One more electron is gained, therefore it is 10. Coming to sodium plus, there is 11 are the atomic number, but one electron is lost, therefore electrons 10. At that type of magnesium, banni, all will have a same electrons, but differ in the mass number. Therefore, isoelectronic ions are the ions of different atoms. ಎಟಮ್ಗಳು ಬೇರೆ ಬೇರೆ ಎಟಮ್ಗಳ ಅಯಾನ್ಸ್ ಇವೆ. ದ ಅಯಾನ್ಸ್ ಆಫ್ ಡಿಫರೆಂಟ್ ಆಟಮ್ಸ್ ಬಟ್ ಹ್ಯಾವಿಂಗ್ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಬಟ್ ಡಿಫರ್ ಇನ್ ದಿ ಅಟಾಮಿಕ್ ನಂಬರ್ are called